ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕವಿತಾಸ್ ಕಿಚನ್ ಇವತ್ತಿನ ರೆಸಿಪಿ ರಾಗಿ ಕೀಲ್ಸ ಈ ಕೀಲ್ಸನ ಬೇಸಿಗೆಯಲ್ಲಿ ಸೇವನೆ ಮಾಡೋದ್ರಿಂದ ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡುತ್ತೆ ಆದ್ದರಿಂದ ಪ್ರತಿಯೊಬ್ಬರು ಈ ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಎರಡು ಕಪ್ಪು ರಾಗಿ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಗೋಧಿ ತೊಗೊಂಡಿದ್ದೀನಿ ನೀಟಾಗಿ ಅದನ್ನು ಕ್ಲೀನಾಗಿ ತೊಳ್ಕೋಬೇಕು ಅದನ್ನು ಎರಡರಿಂದ ಮೂರು ಸರಿ ತೊಳಿಬೇಕು ನೀರಾಕಿ ಎಂಟು ಗಂಟೆಗಳ ಕಾಲ ಅದನ್ನು ನೆನೆ ಹಾಕ್ಕೋಬೇಕು ಮಧ್ಯಾಹ್ನ ಎರಡು ಗಂಟೆಯಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ ಈಗ ರಾತ್ರಿ ಒಂಬತ್ತು ಗಂಟೆ ಆಗಿದೆ ರಾಗಿಯೆಲ್ಲ ಚೆನ್ನಾಗಿ ನೆಂದಿದೆ ಬೆಳಗಿನ ಟೈಮಲ್ಲಿ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಅದು ಸೆಟ್ಟಾಗಿರುತ್ತೆ ಮಿಕ್ಸಿ ಜಾರ್ಗೆ ಆ ನೆನೆ ಹಾಕಿರುವ ರಾಗಿ ಗೋಧಿನ ಹಾಕ್ಕೋತಾ ಇದ್ದೀನಿ ಎರಡು ಕಪ್ ನೀರು ಹಾಕ್ಕೊಂಡು ನುಣ್ಣಗೆ ಅದನ್ನು ರುಬ್ಕೋಬೇಕು ನುಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನು ಒಂದು ಜರಡಿಯಲ್ಲಿ ಹಿಟ್ಟಿಡಿತಾರಲ್ಲ ಆ ಜರಡಿನಲ್ಲಿ ಸೋಸ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಸೊ ಖಂಡಿತವಾಗಲೂ ಇದನ್ನು ಟ್ರೈ ಮಾಡಿ ನೋಡಿ ಈಗ ರಾಗಿ ಸಿಪ್ಪೆ ಎಲ್ಲ ಜರಡಿ ಮೇಲಿದೆ ಇದನ್ನು ಮತ್ತೆ ಇನ್ನೊಂದು ಸರಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೋಡಿ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಎರಡು ಕಪ್ ನೀರು ಸೇರಿಸ್ಕೋಬೇಕು ನುಣ್ಣಗೆ ರುಬ್ಕೋಬೇಕು ಮತ್ತೆ ಜರಡಿನಲ್ಲಿ ಅದನ್ನು ಸೋಸ್ಕೋಬೇಕು ಈಗ ಸೋಸ್ಕೊಂಡಿದ್ದಾಯಿತು ರಾಗಿ ಸಿಪ್ಪೆ ಎಲ್ಲ ಬಂದಿದೆ ನೋಡಿ ಕೆಳಗಡೆ ಹಾಲು ಬಂದಿದೆ ಎಷ್ಟು ಚೆನ್ನಾಗಿದೆ ರಾಗಿ ಹಾಲು ಇದರಿಂದನೇ ನಾವು ಕೀಲ್ಸ ಮಾಡೋದು ಅಥವಾ ಹಲ್ವಾ ಮಾಡೋದು ಮತ್ತು ಇನ್ನೂ ಒಂದು ಸರಿನೂ ಅದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ ಬೈ ಚಾನ್ಸ್ ಏನಾದರೂ ಅದರೊಳಗೆ ಸಿಪ್ಪೆ ಏನಾದರೂ ಇದ್ದರೆ ಬರಲಿ ಅಂತ ನೋಡಿ ಎಲ್ಲ ಕ್ಲಿಯರಾಗಿ ಬಂದಿದೆ ಏನೂ ಇಲ್ಲ ಒಂದು ಪಾತ್ರೆಗೆ ಎರಡು ಕಪ್ ಬೆಲ್ಲ ತೊಗೊಂಡಿದ್ದೀನಿ ಎರಡು ಕಪ್ ರಾಗಿಗೆ ಎರಡು ಕಪ್ ಬೆಲ್ಲ ತೊಗೋಬೇಕು ಅದಕ್ಕೆ ಒಂದು ಕಪ್ ನೀರು ಹಾಕ್ಕೋಬೇಕು ಇದನ್ನು ಕುದಿಲಿಕ್ಕೆ ಇಡಬೇಕು ಬೆಲ್ಲ ಕರಗೋವಷ್ಟು ಕುದಿಸ್ಬೇಕು ಅಷ್ಟೇ ಅದನ್ನು ಪಾಕ ಮಾಡಬಾರ್ದು ನೋಡಿ ಬೆಲ್ಲ ಕರಗಿದೆ ಈಗ ನಾನ್ ಸ್ಟಿಕ್ ಪ್ಯಾನ್ ತಗೊಂಡು ರಾಗಿ ಅಲ್ಲಿ ಸೋಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನು ಅದಕ್ಕೆ ಸೇರಿಸ್ಕೋಬೇಕು ಒಂದು ಕಪ್ ನೀರು ಸಹಿತ ಸೇರಿಸ್ಕೋಬೇಕು ಅಲ್ಲಿ ಬೆಲ್ಲನ ಕರಗಿಸ್ಬಿಟ್ಟು ಇಟ್ಟಿರ್ತೀವಲ್ಲ ಅದನ್ನು ಇಲ್ಲಿ ಸೋಸ್ಕೋಬೇಕು ಇನ್ನೊಂದು ಸರಿ ಬೆಲ್ಲದಲ್ಲಿ ಏನಾದರೂ ಕಸ ಕಟ್ಟಿ ಇದ್ದರೆ ಅದು ಆಚೆ ಬರುತ್ತೆ ಒಂದು ಮೀಡಿಯಂ ಉರಿಯಲ್ಲಿ ಇದನ್ನು
ನಿಧಾನಕ್ಕೆ ಕೈ ಆಡಿಸ್ತಾನೆ ಇರಬೇಕು ಇಲ್ಲ ಅಂದ್ರೆ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ ಒಂದು 10 ನಿಮಿಷ ಇದೇ ತರನೇ ತಿರುಗಿಸ್ತಾನೆ ಇರಬೇಕು ಅದು ಹಾಗೆ ಗಟ್ಟಿ ಹಾಕೊಂಡು ಬರುತ್ತೆ ಆಮೇಲೆ ಅದು ಶೈನಿಂಗ್ ಬರುತ್ತೆ ಕಲರ್ ಸಹಿತನು ಚೇಂಜ್ ಆಗ್ತಾ ಇರುತ್ತೆ ನೋಡ್ತಾ ಇರಬೇಕು ಅದನ್ನ ಯಾವಾಗಲೂ ಕೀಲ್ಸ ಮಾಡಕ್ಕೆ ದಪ್ಪ ತಳ ಇರೋ ಪಾತ್ರೆ ಬಾಂಡ್ಲಿ ಅಥವಾ ನಾನ್ ಸ್ಟಿಕ್ ಇದರಲ್ಲೇ ಮಾಡಬೇಕು ತೆಳ್ಳಗಿರೋ ಪಾತ್ರೆಗಳು ತಗೊಂಡ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ನೋಡಿ ಈಗ ಇದನ್ನ ಈ ತರ ಒದ್ದೆ ಕೈನಲ್ಲಿ ಚೆಕ್ ಮಾಡ್ಬಿಟ್ಟು ನೋಡಬೇಕು ಕೈಗೆ ಅಂಟಕೋಬಾರದು ಅವಾಗ ಫ್ಲೇಮ್ ನ ಕಮ್ಮಿ ಮಾಡ್ಕೋಬೇಕು ಲೋ ಫ್ಲೇಮ್ ಅಲ್ಲಿ ಮತ್ತೆ ಒಂದು 5 ನಿಮಿಷ ಅದನ್ನ ಹಾಗೆ ಕೈ ಆಡಿಸ್ತಾ ಬೇಯಿಸ್ತಾನೆ ಇರಬೇಕು ಇದಕ್ಕೆ ಲಿಡ್ ಕ್ಲೋಸ್ ಮಾಡೋದಾಗ್ಲಿ ಅದೆಲ್ಲ ಏನು ಮಾಡಬಾರದು ಕೈ ಆಡಿಸ್ತಾನೆ ಇರಬೇಕು ಒಂದು ಚಮಚ ಏಲಕ್ಕಿ ಪೌಡರ್ ಹಾಕೋತಾ ಇದೀನಿ ಒಂದು ತಟ್ಟೆ ತಗೊಂಡು ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕೊಂಡು ಅದನ್ನೆಲ್ಲ ಗ್ರೀಸ್ ಮಾಡ್ಕೋಬೇಕು ನೋಡಿ ಕೀಲ್ಸ ರೆಡಿ ಆಗಿದೆ ಅದರ ಕಲರ್ ಸಹಿತನು ಚೇಂಜ್ ಆಗಿದೆ ಈ ಟೈಮ್ ಅಲ್ಲಿ ಅದನ್ನ ಆ ತಟ್ಟೆಗೆ ಟ್ರಾನ್ಸ್‌ಫರ್ ಮಾಡ್ಕೋಬೇಕು ಅದನ್ನ ಒಂದು ಲೆವೆಲ್ ಮಾಡ್ಕೋಬೇಕು ಇದು ಆಪ್ಷನಲ್ ಗಸಗಸೆನ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕೋಬೇಕು ಗಸಗಸೆನು ತಂಪು ರಾಗಿನು ತಂಪು ಅದರಿಂದ ಇದನ್ನ ಬೇಸ್ಕೆನಲ್ಲಿ ಮಕ್ಕಳಿಗೆ ಮಾಡ್ಕೊಡಿ ಒಂದು ಕೊಬ್ರಿನೂ ಹಾಕೋತಾ ಇದೀನಿ ಇದು ಯಾವಾಗಲೂ ಬಿಸಿ ಆಗಿದ್ದಾಗ್ಲೇನೇ ಮಾಡ್ಬಿಡಬೇಕು ಇಲ್ಲಾಂದ್ರೆ ಒಂದು ಕೊಬ್ರಿ ಅದಕ್ಕೆ ಇಡ್ಕೊಳಲ್ಲ ಕೈನಿಂದ ಅದನ್ನ ಪ್ರೆಸ್ ಮಾಡಬೇಕು ಅವಾಗ ಅದು ಕೀಲ್ಸ ಹಿಡ್ಕೊಳ್ಳುತ್ತೆ ಈ ಪ್ರೋಸೆಸ್ ಎಲ್ಲ ನಾನು ರಾತ್ರಿನೇ ಮಾಡಿದ್ದೀನಿ ಇದರ ಮೇಲೆ ಒಂದು ಪೇಪರ್ ನ ಮುಚ್ಚಿಬಿಟ್ಟು ನೈಟ್ ಎಲ್ಲ ಹಾಗೆ ಬಿಡಿ ನೋಡಿ ಈಗ ಮುಂಜಾನೆ ಸೆಟ್ ಆಗಿದೆ ಇದು ಒಂದು ಚಾಕು ತಗೊಂಡು ಅದಕ್ಕೆ ತುಪ್ಪ ಹಚ್ಚಿಕೋಬೇಕು ಎರಡು ಕಡೆಗೂ ಎಲ್ಲ ಸ್ಲೈಸ್ ತರ ಅದನ್ನ ಕಟ್ ಮಾಡಬೇಕು ಟ್ರಯಾಂಗಲ್ ಶೇಪ್ ಬೇಕಾದ್ರೆ ಟ್ರಯಾಂಗಲ್ ಶೇಪ್ ಮಾಡಬಹುದು ಯಾವ ತರ ಬೇಕಾದರೂ ಮಾಡ್ಕೋಬಹುದು ನೋಡಿ ಕೀಲ್ಸ ಎಷ್ಟು ಚೆನ್ನಾಗಿ ಬಂದಿದೆ ಸಾಫ್ಟ್ ಆಗಿದೆ ಈ ಕೆಲಸ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ನೂ ಮಾಡ್ಕೊಳ್ಳಿ